ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಸುಪ್ರೀಂ ಕೋರ್ಟ್ ಎರಡು ರಾಜ್ಯಗಳ ವಾದವನ್ನು ಕೇಳಿ ಸಿಡಬ್ಲ್ಯುಎಂಎ ಆದೇಶವನ್ನೇ ಎತ್ತಿ ಹಿಡಿದಿದೆ, ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದೆ. ಮುಂದಿನ 15 ದಿವಸ 5,000 ಕ್ಯೂಸೆಕ್ಸ್ ನೀಡಬೇಕನ್ನುವಂಥ CWMA ಆದೇಶ ಜಾರಿ ಮಾಡಬೇಕನ್ನುವಂಥ ವಿಚಾರವನ್ನು ಹೇಳಿದೆ. ಬಹಳ ದುರದೃಷ್ಟಕರ, ವೆರಿ ಅನ್ಫಾರ್ಚುನೇಟ್. ಮತ್ತೊಮ್ಮೆ ನಮ್ಮ ರಾಜ್ಯದ ಕಾನೂನು ತಂಡ ಸುಪ್ರೀಂ ಕೋರ್ಟ್ ಮುಂದೆ ಕರ್ನಾಟಕದ ವಸ್ತು ಸ್ಥಿತಿಯನ್ನು ತಿಳಿಸಲು ವಿಫಲರಾಗಿದ್ದಾರೆ. ನಾವು ಪ್ರೊಸೀಡಿಂಗ್ಸನ್ನು ನೋಡಿದಾಗ ಕೇವಲ ಕರ್ನಾಟಕ ಡ್ಯಾಮ್ನಲ್ಲಿ ಎಷ್ಟು ನೀರಿಲ್ಲ ಅನ್ನುವಂಥ ಮಾತುಗಳನ್ನೇ, ಕರ್ನಾಟಕದ ವಿಚಾರಗಳನ್ನೇ ಅಷ್ಟೇ ಮಾತಾಡ್ತಾರೆ. ಆದರೆ ತಮಿಳುನಾಡಿನ ವಕೀಲರು ಕೇವಲ ತಮಿಳುನಾಡಲ್ಲ, ಕರ್ನಾಟಕ ಡ್ಯಾಮ್ ಬಗ್ಗೆ ವಿಚಾರ ಮಾಡ್ತಾರೆ, ಅದರ ಚರ್ಚೆ ಮಾಡಿಸ್ತಾರೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕರ್ನಾಟಕ ಮೊದಲೇ CWMA ಆದೇಶ ಬಂದಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗಬೇಕು. ಇವತ್ತುವರೆಗೂ ಇವರು ಒಂದು ಆಯ ಹಾಕಿಲ್ಲ ಸುಪ್ರೀಂ ಕೋರ್ಟ್ಗೆ. ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ. ಮೊದಲನೇ CWMA ಆದೇಶ ಬಂದಾಗ ಒಂದು ಆಯ ಹಾಕಿ ಇಷ್ಟೊಂದು ನೀರನ್ನು ನಾವು ಬಿಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಪ್ರತಿರೋಧ ಮಾಡಿದರೆ ಇವತ್ತು ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ಈಗ 2 ಆದೇಶ ಪಾಲನೆ ಮಾಡಿ ನೀರು ಬಿಟ್ಟರು, ನೀರು ಹೋಯ್ತು. ಒಂದ್ಸತಿ 14 TMC, ಇನ್ನೊಂದ್ಸತಿ 7 TMC ನೀರು ಹೋಗಿದೆ. ಈಗ ಮತ್ತೆ 3ನೇ ಬಾರಿಗೆ ಅಫಿಡೇಟ್ ಹಾಕೊಂಡು ಕೂತಿದೆ. ಅವತ್ತೇ ಆಯೇ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದು ನಾವು ಪದೇ ಪದೇ ಹೇಳಿದ್ರು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. 2ನೇದಾಗಿ, ಇವತ್ತು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ CWMA ಮೇಲೆ ನಿರ್ಭರ ಆಗಿದೆ. ಒಂದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. CWRC ಮತ್ತು CWMA ಈ ಒಂದು ವಿಚಾರಣೆಯಲ್ಲಿ ಅವರು ಏನು ವಿಧಾನವನ್ನ ಅನುಸರಿಸಿದ್ದಾರೆ, ಅಪ್ರೋಚ್, ಅದು ಕೂಡ ಸರಿ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. CWRCಯಲ್ಲಿ ಸಂಪೂರ್ಣವಾಗಿ ಟೆಕ್ನಿಕಲ್ ಮಾಹಿತಿ ಇರ್ತದೆ, 2 ರಾಜ್ಯಗಳ ಅವಶ್ಯಕತೆ ಇರ್ತದೆ, ಮತ್ತು ಎಷ್ಟು ಬಿಡಬೇಕು ಏನಂತ ಟ್ರಿಬ್ಯುನಲ್ ಆದೇಶವೂ ಕೂಡ ಇದೆ. ಅದೆಲ್ಲ ಇದ್ದಾಗಲೂ ಕೂಡ, ಮಳೆ ಕಡಿಮೆ ಆಗಿದೆ, ಡಿಸ್ಟ್ರೆಸ್ ಏರಿದೆ ಅಂತ ಇದ್ದಾಗಲೂ ಕೂಡ ಪ್ರಾರಂಭದಿಂದ ನೀರು ಬಿಡುವಂಥ ಆದೇಶಗಳನ್ನು ಮಾಡ್ತಾನೆ ಇದ್ದಾರೆ. CWRC ಮಾಡಿರೋ ತಪ್ಪನ್ನು CWMA ಕೂಡ ಮಾಡಿದ್ದಾರೆ. CWMA ನಮ್ಮ ರಾಜ್ಯದವರು ಸರಿಯಾಗಿ ವಾದ ಮಾಡಲಿಲ್ಲ. ಮೊದಲೇ ಮೀಟಿಂಗ್ನಲ್ಲಿ 15,000 ಇದ್ದಿದ್ದು 10,000 ಮಾಡಿದೆ, ಒಂದು ದೊಡ್ಡ ಸಾಧನೆ ಅಂತಂದು ಹೇಳ್ಕೊಂಡು ಓಡಾಡ್ತಾರೆ. ಈ ತರ ಒಂದು ಸರ್ಕಾರ ಇದ್ರೆ ಕರ್ನಾಟಕದ ಹಿತಾಸಕ್ತಿ ಹೆಂಗೆ ರಕ್ಷಣೆ ಆಗ್ತದೆ ಸ್ವಾಮಿ? ಮತ್ತು CWRC ತನ್ನ ಧೋರಣೆ ಸರಿಯಿಲ್ಲ. ಇಲ್ಲಿ ಯಾವ್ಯಾವ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಎಷ್ಟು ಮುಖ್ಯನೋ, ಯಾವ್ಯಾವ ರಾಜ್ಯಗಳು ಎದಕ್ಕೆ ಉಪಯೋಗ ಮಾಡ್ತಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಕುರ್ವೈ ಕ್ರಾಪ್ 2ನೇ ಬೆಳೆಗೆ ಇವತ್ತು ಬೆಳೆ ಕೇಳ್ತಾ ಇದ್ದಾರೆ ಅವರು. ಇಲ್ಲಿ ಒಂದು ಬೆಳೆಗೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಇದನ್ನ CWMA ಗಮನಿಸಬೇಕಾಗಿದೆ. ಕೇವಲ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ, ಅಂಕಿ ಅಂಶಗಳ ಮೇಲೆ ನಿರ್ಣಯ ತೆಗೆದುಕೊಳ್ಳೋದಲ್ಲ ಇದು. ಅದಕ್ಕಾಗಿ ನಾವು ಪ್ರತಿ ಸತಿ ಹೇಳ್ತಿದ್ದೀವಿ ಗ್ರೌಂಡ್ ರಿಯಾಲಿಟೀಸ್ ಅಂತ. ಈ ಗ್ರೌಂಡ್ ರಿಯಾಲಿಟೀಸ್ ಅನ್ನು ಕನ್ಸಿಡರೇ ಮಾಡಿಲ್ಲ. ಇದು ಅತ್ಯಂತ ಖಂಡನೀಯ. 2ನೇದಾಗಿ, ಈಗ ರಿವ್ಯೂ ಪಿಟಿಷನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಿವ್ಯೂ ಪಿಟಿಷನ್ ಹಾಕಲೇಬೇಕು, ಅದರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ಅದರಲ್ಲಿ ಪ್ರಮುಖವಾಗಿರುವಂಥ ಅಂಶ, ತಮಿಳುನಾಡು ಎಕ್ಸೆಸ್ ನೀರನ್ನು ಬಳಕೆ ಮಾಡಿದೆ, ಅಕ್ರಮ ನೀರಾವರಿಗೆ ಬಳಕೆ ಮಾಡಿದೆ. ಈಗ ಅವರು ನೀರಾವರಿಗೆ ಕೇಳ್ತಾ ಇದ್ದಾರೆ, ನಮಗೆ ಕುಡಿಯೋ ನೀರು ಮತ್ತು ಒಂದು ಕ್ರಾಪ್ಗೆ ನಮ್ಗೆ ನೀರು ಬೇಕನ್ನುವಂಥದ್ದು. ನಾವು ಬಹಳ ಸ್ಪಷ್ಟವಾಗಿ ನಮ್ಮ ನೀಡ್ಸ್ ಬಗ್ಗೆ ಒತ್ತನ್ನು ಹೇಳಬೇಕು. ವಾಟರ್ ಅವೈಲಬಿಲಿಟಿ ಎಲ್ಲರೂ ಕೂಡ ಗೊತ್ತಿದೆ, ಬಟ್ ವಾಟ್ ಈಸ್ ದಿ ವಾಟರ್ ನೀಡ್ for Karnataka, and already water has been used by Tamil Nadu. One kade excess ide, innond kade now deficit upayoga madkondiddeve. Ee vaada shortfall matte excess idanna center stage ge tarabeku. Adannu bittu nammalli ishtu neeru ide namaga agalla antandu helodkinta comparative excess and shortfall anna center stage ge tarabeku. ಎರಡನೇದಾಗಿ ಬೆಂಗಳೂರು ಮತ್ತು ಎಲ್ಲ ನಗರ ಪ್ರದೇಶ ಕುಡಿಯೋ ನೀರಿನ ಪ್ರಶ್ನೆ ಇದೆ. ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರ, ಎಲ್ಲ ರಾಜ್ಯದ ಜನತೆ ಇರ್ತಾರೆ, ಇಂಟರ್ನ್ಯಾಷನಲ್ ಇಂದ ಬರುವಂತ ಜನಗಳು ಇದ್ದಾರೆ. ವಾಣಿಜ್ಯ ಕೇಂದ್ರ, ಬಹಳ ಪ್ರಮುಖವಾಗಿರುವಂತ ಕೇಂದ್ರ. ಇಲ್ಲಿ ಕುಡಿಯೋ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳುವಂತದ್ದು ರಾಜ್ಯ ಸರ್ಕಾರ ಮತ್ತು ಕಾವೇರಿ ನೀರು ನಿರ್ವಹಣೆಯ ಮಂಡಳಿಗೂ ಕೂಡ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕುಡಿಯೋ ನೀರಿಗಾಗಿ ಸೆಪರೇಟ್ ಆಗಿ ಅಲೋಕೇಶನ್ ಮಾಡಿದೆ. ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಕುಡಿಯೋ ನೀರಿಗಾಗಿ ಸೆಪರೇಟ್ ಅಲೋಕೇಶನ್ ಮಾಡಿದೆ. ಅದನ್ನು ರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರನೂ ಮಾಡಬೇಕು ಮತ್ತು CWMA ಕೂಡ ಮಾಡಬೇಕು. ಇದೆಲ್ಲೂ ಕೂಡ ವಾದದಲ್ಲಿ ಬರ್ತಾ ಇಲ್ಲ, ಇದು ರಿವ್ಯೂ ಪಿಟಿಷನ್ನಲ್ಲಿ ಬರಬೇಕು. ಬೆಂಗಳೂರಿನ ಮಹತ್ವ. ಮೂರನೇದಾಗಿ ರಿವ್ಯೂ ಪಿಟಿಷನ್ ನಲ್ಲಿ ಈಗಾಗಲೇ ನಮ್ದು ಮನ್ಸೂನ್ ಮುಗಿದೋಯ್ತು, ಸೌತ್ ವೆಸ್ಟ್ ಮನ್ಸೂನ್. ನಮ್ಮ ಮನ್ಸೂನ್ ಮುಗಿದೋಗಿದೆ, ತಮಿಳುನಾಡಿಗೆ ಇನ್ನೊಂದು ಮನ್ಸೂನ್ ಇದೆ, ನಾರ್ತ್ ಈಸ್ಟ್ ಮನ್ಸೂನ್ ಇದೆ. 3 ತಿಂಗಳು ಅವ್ರಿಗೆ ಮಳೆ ಆಗುತ್ತೆ, ಮತ್ತೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ 3 ತಿಂಗಳು ಮಳೆ ಆಗುತ್ತೆ. ಆ ಅಂಕಿ ಅಂಶಗಳನ್ನು ಕೂಡ ಕೊಟ್ಟು ರಿವ್ಯೂ ಪಿಟಿಷನ್ ಹಾಕಿ ಏನೋ ಅನ್ಯಾಯ ಆಗ್ತಾ ಇದೆ ಅದು ನಿಲ್ಲಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಒಳ ಒಪ್ಪಂದ ಅನ್ನೋದಕ್ಕಿಂತ ಇವರಿಗೆ ಪ್ರಾರಂಭದಿಂದಲೇ ಇದರ ಮಹತ್ವದ ಬಗ್ಗೆ ಅರಿವಿಲ್ಲ. ಇವರು ಆರಾಮಾಗಿ ಹೊಸ ಸರ್ಕಾರ ಬಂದಿದೆ, ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಕೂತೀವಿ. ಇದು ಪ್ರಿಪರೇಷನ್ ಮೇ ತಿಂಗಳಿಂದ ಪ್ರಾರಂಭ ಆಗುತ್ತೆ. ವಾಟರ್ ಇಯರ್ ಪ್ರಾರಂಭ ಆಗೋದು ಜೂನ್ನಿಂದ. ಯಾವಾಗ ಪ್ರೀ ಮನ್ಸೂನ್ ಫೇಲ್ ಆಗಿ ಎಚ್ಚೆತ್ಕೋಬೇಕಾಯ್ತು, ಪ್ರಾರಂಭ ಎಚ್ಚೆತ್ಕೊಳ್ಳದೆ ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ CWMA ಆದೇಶ ಬಂತು ಆವಾಗ ತಡೆಬಡ್ಸಕ್ಕೆ ನೋಡಿದರು. ಹೀಗಾಗಿ ಅದು ಪ್ರಾರಂಭದಿಂದನೇ ತಪ್ಪಾಗಿದೆ. ಹೌದು, ಮತ್ತು ಇಬ್ರು ಅದೇ ಪ್ರದೇಶದಿಂದ ಬರ್ತಾ ಇದ್ರು. ಆದ್ರೆ ಹೊಸ ಸರ್ಕಾರ ಬಂದ ಹುರುಪಿನಲ್ಲಿ ಕಾವೇರಿ ಮರೆತು ಪರಿಹಾರ ಮಾರ್ಗ ಈಗ ಸುಪ್ರೀಂ ಕೋರ್ಟ್ನಿಂದ ರಿವ್ಯೂ ಪಿಟಿಷನ್ ನಲ್ಲಿ ಕಡಿಮೆ ಮಾಡಿಸ್ಕೊಳ್ಳೋದೇ ಪರಿಹಾರ ಮಾರ್ಗ. ಬಿಜೆಪಿ ನಿಲುವು ಈಗ ರಿವ್ಯೂ ಪಿಟಿಷನ್ ಅಲ್ಲಿ ಹಾಕ್ಬೇಕು. ಈ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ, ನಮಗೆ ರಾಜಕಾರಣ ಮಾಡುವಂಥದ್ದು ಎಳ್ಕಾಳಷ್ಟು ಇಲ್ಲ. ಆದ್ರೆ ಕುಡಿಯೋ ನೀರಿಂದ ಅದು ರಕ್ಷಣೆ ಮಾಡಬೇಕಲ್ಲ, ಕನಿಷ್ಠ ಕುಡಿಯೋ ನೀರನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಸರ್ಕಾರ ಕಾನೂನಾತ್ಮಕವೂ ಮಾಡಬೇಕು ಮತ್ತು ನೀರಿನ ನಿರ್ವಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕು. ಈ BWSC ಈಗಾಗಲೇ ತನ್ನ ಡಿಮಾಂಡ್ ಅನ್ನು ಇಟ್ಟಿದೆ. ಆ ಡಿಮಾಂಡ್ ಅನ್ನ ಯಾವ ರೀತಿ ಆಗಬೇಕು, ಮತ್ತು ಕೇವಲ ಬೆಂಗಳೂರಲ್ಲ, ಜಲಾನಯನ ಪ್ರದೇಶದ ಹಾಸನ ಇದೆ, ಮಂಡ್ಯ ಇದೆ, ಮೈಸೂರು ಇದೆ, ಅಲ್ಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆಗಳಾಗಬೇಕು. ಅದಕ್ಕೆ ಸರ್ಕಾರ ಕಂಟೆಂಜೆನ್ಸಿ ಪ್ಲಾನ್ ತಗೊಂಡು ಮುಂದೆ ಬರಬೇಕಾಗುತ್ತೆ. ಮತ್ತೆ ಇವತ್ತು ಅವರು ನೀರು ಬಿಟ್ಟಿದ್ದೆ ಕರೆ, ಆದರೆ ಎಲ್ಲ ಕಬ್ಬು, ಭತ್ತ, ಮೆಕ್ಕೆಜೋಳ ಎಲ್ಲವೂ ಕೂಡ ಒಣಗೋಗಿದೆ, ತೋಟಗಳೆಲ್ಲ. ಅದು ಸಮೀಕ್ಷೆ ಮಾಡಿ ನಾವು ಈಗಾಗಲೇ ಹೇಳಿದ್ವಿ 25,000 ರೂಪಾಯಿ 1 ಎಕರೆಗೆ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ. ಅನಂತಕುಮಾರ್ ಅವರು ಇಲ್ಲ, ಪ್ರಶ್ನೆ ಏನಿಲ್ಲ. ಈ ಸಪೋರ್ಟು ಯಾವಾಗಲೂ ನಮ್ಮ ರಾಜ್ಯದ MP ಗಳು, ಮಂತ್ರಿಗಳು ನಮ್ಮ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾವು ಯಾವ ರೀತಿ ಅಪ್ರೋಚ್ ಆಗ್ತೇವೆ, ಯಾವ ರೀತಿ ಸಪೋರ್ಟ್ ತಗೊಳ್ತೀವಿ ಅನ್ನೋದ್ರ ಮೇಲೂ ಇದೆಯಲ್ಲ. ಅಲ್ಲಿ ಸುಪ್ರೀಂ ಕೋರ್ಟ್ ಈಗ ಈ ತರ ಹೇಳುವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಇರುವಾಗ ಯಾವುದೇ ಸರ್ಕಾರ ರಾಜ್ಯ ಆಗಲಿ ಕೇಂದ್ರ ಆಗಲಿ ಏನೋ ಮಾಡುತ್ತಾರೆ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಆದರೂ ಕೂಡ ಅದನ್ನ ಡೈವರ್ಟ್ ಮಾಡೋಕೆ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ತರ ಹೇಳಿಕೆಗಳು ಬರ್ತಾ ಇರ್ತವೆ ನಾನು ಆಮೇಲೆ ಇನ್ನೊಂದ್ಸತಿ ಮಾತಾಡ್ತೀನಿ ಕಾವೇರಿ ವಿಚಾರ ಇದು ಮಾತಾಡಿದೆ ಇದನ್ ಬಿಟ್ಟು ಅಂದ್ರೆ ಮಾತಾಡೋಣ ಆಮೇಲೆ ಬೇಕಾದ್ರೆ ಸಾಯಂಕಾಲ ನಾಳೆ ಮಾತಾಡ್ತೇನೆ ಮಾತಾಡೋಕ್ಕಾಗಲ್ಲ ಅಂತಲ್ಲ ಸಾಯಂಕಾಲ